नमस्कार वीक्षकरे ड्रीम व्यू चानल गे स्वागत नानु सौख्य गांवकर परिषत् नाल्कु स्थानगळिगे नडेद चुनावणेयल्लि जेडीएस शून्य संपादने माडिरोदु याव तर आगिदे इवत्तु कार्यकर्तर परिस्थिति पदे पदे तम्म भद्रकोटियल्लिये सोलाग्ता इरोदु 2018 चुनावणे बळिक ओंदल्ल एरडल्ल हलवु एट्गळु बिद्दुबिट्टिदावे इदरिंद जेडीएस कार्यकर्तर परिस्थिति याव तर आगिदे हेळोदिक्कागदे ಒದ್ದಾಡ್ತಾಯಿದ್ದಾರೆ ಕಾರ್ಯಕರ್ತರು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಸಹಿತ ಇವತ್ತು ಜೆ ಡಿ ಎಸ್ನ ಮನೆಯೊಳಗೆ ಏನಾಗ್ತಾ ಇದೆ ಅನ್ನುವಂಥ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವತ್ತೇನೋ ಸಿದ್ದರಾಮಯ್ಯನವರು ಅಧಿಕಾರಕ್ಕೋಸ್ಕರ ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ಹೊರಗಡೆ ಹೋದರು, ಕಾಂಗ್ರೆಸ್ ಸೇರಿದ್ರು ಅಂತಾಯಿತು. ಅದಾದ ಮೇಲೆ ಸಾಲು ಸಾಲು ವಲಸೆಗಳಾದವು. ಹಾಗಾದರೆ ಈಗಲೂ ಈ ವಲಸೆ ಪಕ್ಷಾಂತರ ಯಾಕೆ ಮುಂದುವರಿತಾ ಇದೆ? ಕುಮಾರಸ್ವಾಮಿಯವರು ಮಾತೆ ಜೆ ಡಿ ಎಸ್ ಮನೆ ಹಾಳಾಗೋದಕ್ಕೆ ಕಾರಣವಾಯ್ತಾ? ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಯಾಕೆ ಮಾತೆ ಮನೆ ಹಾಳು ಮಾಡ್ತಾ ಅನ್ನೋ ವಿಚಾರವನ್ನು ಮೊದಲು ನಾನು ಪ್ರಸ್ತಾಪ ಮಾಡಿದೆ ಅಂತ ಕೇಳಿದ್ರೆ, ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೇರವಾಗಿ ಹೇಳೋದಕ್ಕಾಗದ ಪರಿಸ್ಥಿತಿ, ಕೈ ಕೈ ಹಿಸುಕಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಆದರೆ ಅವರ ಮನದಾಳ ಏನು ಅನ್ನೋದು ಇದೊಂದು ಮಾತಲ್ಲಿ ಅರ್ಥ ಆಗುತ್ತೆ ನೋಡಿ. ಜೆ ಡಿ ಎಸ್ನ ಕಾರ್ಯಕರ್ತರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರ್ಕೊಂಡಿರೋದು, ಅದು ಕೂಡ ಪರಿಷತ್ ರಿಸಲ್ಟ್ ಬಂದಿರುವ ದಿನ. ಮಧುರ ಮಾತುಗಳಿಂದ ಬೇವನ್ನೂ ಮಾರಬಹುದು, ಆದರೆ ಕಠಿಣ ಮಾತುಗಳಿಂದ ಜೇನು ಮಾರೋದು ಕಷ್ಟ ಅಂತ. ಇದು ಇವತ್ತು ಜೆ ಡಿ ಎಸ್ನಲ್ಲಿ ಏನಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಲೈನ್ಸ್ಗೆ ಅಲ್ಲಿ ಇನ್ನೊಬ್ಬರು ಹಾಕಿರುವಂಥ ಕಮೆಂಟ್ ನೋಡಿದ್ರೆ ಅರ್ಥ ಆಗುತ್ತೆ. ಏಕಾಂಗಿಯಾಗಿ ಎಲ್ಲ ಮಾಡ್ತೀನಿ, ಹೋದವರೆಲ್ಲ ಹೋಗಲಿ ಅಂತ ಒಬ್ಬನೇ ಕೂರೋದಕ್ಕಿಂತ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಜೆ ಡಿ ಎಸ್ಗೆ ಭವಿಷ್ಯ ಇದೆ ಅನ್ನೋ ಮಾತನ್ನು ಸ್ವತಃ ಕಾರ್ಯಕರ್ತರೇ ಇವತ್ತು ಮಾತಾಡ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಪರಿಷತ್ ನಾಲ್ಕು ಸ್ಥಾನಗಳ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಖಂಡಿತವಾಗಿಯೂ ಅವಕಾಶ ಇತ್ತು. ಆದರೆ ಏನಾಯಿತು, ಮರಿತಿಬ್ಬೇಗೌಡರು ಜೆ ಡಿ ಎಸ್ನ ಎಮ್ ಎಲ್ ಸಿ ನೇರವಾಗಿ ಓಪನ್ ಆಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಾಗಾಯಿತು. ಅಲ್ಲಿ ಸಾಕಷ್ಟು ಜನರು ಜೆ ಡಿ ಎಸ್ಸಿಂದ ಒಂದು ಕಾಲ ಹೊರಗಡೆ ಇಟ್ಟವರು, ಕಾಂಗ್ರೆಸ್ನ ಜೊತೆಗೆ ನಿಂತರು. ಸಾಲದು ಅಂತ ಕ್ಯಾಂಡಿಡೇಟ್ ಆಯ್ಕೆ ವಿಚಾರದಲ್ಲೂ ಕೂಡ ಬಹಳಷ್ಟು ಅಸಮಾಧಾನ ಇತ್ತು. ಕೆಲಸ ಮಾಡೋರ್ಗೆ ಬಿಟ್ಟು ಸೂಟ್ಕೇಸ್ ಗಿರಾಕಿಗಳಿಗೆ ಟಿಕೆಟ್ ಕೊಟ್ರಪ್ಪ ಅಂತ. ಈ ಥರ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳದೆ ತಮ್ಮದೇ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಿರೋದು ಪದೇ ಪದೇ ಜೆ ಡಿ ಎಸ್ಗೆ ಪೆಟ್ಟು ಕೊಡ್ತಾ ಇದೆ. 2018 ಚುನಾವಣೆಯಲ್ಲಿ ಎಲ್ಲೆಲ್ಲಿ ಭರ್ಜರಿ ಗೆಲುವು ಸಿಕ್ಕಿತ್ತು ಅಲ್ಲೆಲ್ಲ ಪದೇ ಪದೇ ಜೆ ಡಿ ಎಸ್ ಕುಸಿದು ಬಿದ್ದಿದೆ. ಭದ್ರಕೋಟೆಯಲ್ಲಿಯೇ ಜೆ ಡಿ ಎಸ್ ಛಿದ್ರವಾಗಿ ಹೋಗ್ತಾ ಇದೆ. ಮಂಡ್ಯದಲ್ಲಿ 2018 ಅಷ್ಟಕ್ಕಷ್ಟು ಕ್ಷೇತ್ರಗಳು. ಅದಾದಮೇಲೆ ಏನಾಯಿತು, 2019 ಲೋಕಸಭಾ ಚುನಾವಣೆ, ಅಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ರೇವಣ್ಣನವರ ಮಾತಿನ ಕಾರಣದಿಂದಾಗಿಯೇ ಪೆಟ್ಟು ಬಿತ್ತು. ಸುಮಲತಾ ಅವ್ರು ಗೆದ್ದರು ಅದೇ ಮಧುರ ಮಾತುಗಳಿಂದ ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು. ಇದನ್ನೇ ಹೇಳ್ತಾ ಇರೋದು ಅವರ ಕಾರ್ಯಕರ್ತರುಗಳು, ಮಧುರ ಮಾತಿಂದ ಬೇವನ್ನಾದರೂ ಮಾರಬಹುದು, ಕಠಿಣ ಮಾತಿಂದ ಜೇನು ಮಾರೋದು ಕಷ್ಟ ಅಂತ. ಅವತ್ತು ಸುಮಲತಾ ಅವ್ರು ಗೆದ್ದರು, ನಿಖಿಲ್ಗೆ ಕುಮಾರಸ್ವಾಮಿಯವರು ಸಿ ಎಂ ಆಗಿರುವಾಗಲೇ ಸೋಲು ಸಿಕ್ತು. ಅದಾದ ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ನು, 25 ಸ್ಥಾನಗಳಲ್ಲಿ ಪರಿಷತ್ ಚುನಾವಣೆ ನಡೀತು. ಗೂಳಿಗೌಡರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ದುಕೊಂಡ್ರು, ಮೈಸೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆದ್ದುಕೊಂಡ್ರು ಒಬ್ಬರು. ಈ ಥರ ಇವರಿಬ್ಬರು ಕಿತ್ತಾಡ್ದೆ ನಾವು ಕಾಂಗ್ರೆಸ್ಸನ್ನು ಮಣಿಸ್ತೀವಿ ಅಂತ ಇವರು ಹಠಕ್ಕೆ ಬಿದ್ದಿದ್ದಾರೆ, ಬಿ ಜೆ ಪಿಗೆ ಸಾಫ್ಟ್ ಆಗಿಬಿಟ್ಟಿದ್ದಾರೆ. ಬಿ ಜೆ ಪಿ ನಿಧಾನಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿಯಾಗೋದಕ್ಕೆ ನೆಲೆಯೂರೋದಕ್ಕೆ ಇದು ಒಳ್ಳೆ ಅವಕಾಶ ಆಗ್ತಾ ಇದೆ. ಜೆ ಡಿ ಎಸ್ಗೆ ಇದು ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗೋಷ್ಟೊತ್ತಿಗೆ ಕೈ ಮೀರಿ ಹೋಗಿಬಿಡುತ್ತಾ ಅನ್ನುವಂಥ ಸ್ಥಿತಿ ಈಗ ಕಾರ್ಯಕರ್ತರನ್ನು ಕಾಡ್ತಾ ಇರೋದು. ಆವತ್ತೇನೋ ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕು, ಅಧಿಕಾರ ದಾಹದಿಂದ ಪಕ್ಷ ಅಂದರೆ ಹೊರಗೆ ಹಾಕ್ತೋ ಅವರೇ ಬಂದರೋ ಒಟ್ಟಿನಲ್ಲಿ ಹೊರಗಡೆ ಹೋದ್ರಪ್ಪ ಅಂತ ವಾಗ್ದಾಳಿ ನಡೆಸ್ತಾರೆ ದೇವೇಗೌಡರು. ಅದಾದಮೇಲೆ ಜಮೀರ್ ಆ್ಯಂಡ್ ಕ್ಯಾಂಪ್ ಬಂತು, ಅಧಿಕಾರಕ್ಕೆ ಅವರು ಆಮಿಷಕ್ಕೆ ಬಲಿಯಾದರು ಅಂತ ಹೇಳ್ತಾರೆ. ಸರಿ, ಅದಾದಮೇಲೆ ಎಷ್ಟು ಜನ ಹೊರಗಡೆ ಬಂದರು? ಈ ಥರ ಪದೇ ಪದೇ ಪಕ್ಷಕ್ಕೆ ಆಧಾರವಾಗಿರುವಂಥ ನಾಯಕರನ್ನು ಕಾರ್ಯಕರ್ತರನ್ನು ಕಳ್ಕೊಳ್ತಾ ಹೋದರೆ, ಯಾರು ಹೋದರೂ ನಮಗೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಹೋದರೆ ಪಕ್ಷ ಉಳಿಯತ್ತಾ? ಇಷ್ಟು ದಿನ ಜೆ ಡಿ ಎಸ್ ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳ್ತಿದ್ರು, ಈಗ ಅದನ್ನು ಮೀರಿ ಕುಮಾರಸ್ವಾಮಿಯವ್ರದ್ದು ಅಷ್ಟೇ ಜೆ ಡಿ ಎಸ್ ಅಂದರೆ ಅನ್ನೋ ಥರ ವಾತಾವರಣ ಸೃಷ್ಟಿಯಾಗ್ತಿರೋದ್ರಿಂದಾನೇ ಅಸಮಾಧಾನ ಸ್ಫೋಟವಾಗ್ತಾ ಇದೆಯಾ? ಜಿ ಟಿ ಡಿ ದೂರ ಮಾಡಿಕೊಂಡಿದ್ದು, ಈಗ ಶ್ರೀನಿವಾಸ್ ಗೌಡರು ಗುಬ್ಬಿ ಶ್ರೀನಿವಾಸ್ ವಿಚಾರದಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. ಬಾಯಿಗೆ ಬಂದ ಹಾಗೆ ಬೈದಾಡಿದ್ದು. ಬೇಕಾದಷ್ಟು ಪಕ್ಷಗಳಿಂದ ಪಕ್ಷಾಂತರ ನಡೀತಾ ಇರುತ್ತೆ, ಆದರೆ ಹೀಗೆ
ಈ ಹಾದಿರಂಪ ಬೀದಿರಂಪ ಆಗುತ್ತಾ? ಕುಮಾರಸ್ವಾಮಿಯವರು ತುಂಬ ಎಮೋಷ್ನಲ್ ಆಗಿ ತುಂಬ ಎಕ್ಸ್ಟ್ರೀಮ್ಗೆ ಹೋಗಿ ಮಾತನಾಡೋದೇ ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆಯಾ? ಜಿದ್ದಿನ ರಾಜಕಾರಣಕ್ಕೆ ಕಾರಣ ಆಗ್ತಿದೆಯಾ? ಜೆ ಡಿ ಎಸ್ಗೆ ಪದೇ ಪದೇ ಸಮಸ್ಯೆ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿಯೇ ಮತ್ತೆ ಮತ್ತೆ ಸೋಲಾಗ್ತಿರೋದು. ಈ ಎಲ್ಲ ಗೆಲುವುಗಳಿಂದ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿದೆ. ದಕ್ಷಿಣ ಕರ್ನಾಟಕದಲ್ಲಿ ಅಬ್ಬರಿಸ್ತೀವಿ ನಾವು 2023 ಚುನಾವಣೆಯಲ್ಲಿ ಅಂತ ಸಿದ್ದರಾಮಯ್ಯನವರು ಬಹಳ ಸಂತಸದ ಮಾತುಗಳನ್ನಾಡಿದ್ದಾರೆ. ಸೊ ಇದೇ ಪರಿಸ್ಥಿತಿ 2023 ಕೂಡ ಜೆ ಡಿ ಎಸ್ಗೆ ಬಂದೊದಗಲಿದೆಯಾ ಕುಮಾರಸ್ವಾಮಿಯವರ ಈ ಧೋರಣೆಯಿಂದ ಅನ್ನೋ ಮಾತು ಈಗ ಪಕ್ಷದ ಒಳಗಡೆಯೇ ಬೇಸರಕ್ಕೆ ಕಾರಣವಾಗಿರೋದು. ಅದನ್ನೇ ಕಾರ್ಯಕರ್ತರು ಈ ಥರ ಇಂಡೈರೆಕ್ಟ್ ಆಗಿ ಚರ್ಚೆ ಮಾಡೋ ಥರ ಆಗಿದೆ ಸ್ಥಿತಿಗತಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.